ಒಂದು ವಿಕ್ರಾಂತ್ ಅಂತ ಕಾಡಾನೆ ಏನು ಹೆಸರು ಕೊಟ್ಟಿರ್ತಲ್ಲ ಅದು ಸ್ವಲ್ಪ ದೊಡ್ಡದಿರುತ್ತೆ. ಇನ್ನೊಂದು ಉದ್ದಿನ ಟಸ್ಕ್ ಇರೋದು ನೋಡೋದಕ್ಕೆ ಕರ್ನಾಟಕ ಭೀಮ ನಮ್ಮ ಆನೆ ಇದೆಯಲ್ಲ ಆತ ರೈಟ್ ಇರುತ್ತೆ ಬಟ್ ಸಣ್ಣ ಇರುತ್ತೆ. ಅದಕ್ಕೊಂದು ಡೋಸ್ ಇದಕ್ಕೊಂದು ಡೋಸ್ ಪ್ರಿಪೇರ್ ಮಾಡಿರ್ತೀವಿ. ನನ್ ಜೊತೆ ಡಾಕ್ಟರ್ ರಂಜನ್ ಅಂತೇಳಿ ದುಬಾರೆಯಿಂದ ಡೆಪ್ಯೂಟಿ ರೇಂಜ್ ಫಾರೆಸ್ಟ್ ಆಫೀಸರ್ ಬಂದಿರ್ತಾರೆ, ಅವರು ಶಾರ್ಪ್ ಶೂಟರ್. ಸೊ ಅವ್ರಿಗೊಂದು ಅರವಳಿಕೆ ಮದ್ದು ಕಡಿಮೆ ಡೋಸ್ ಇರೋದು ಅವ್ರಿಗೆ ಲೋಡ್ ಮಾಡ್ಕೊಡ್ತೀನಿ. ನನ್ಗೆ ವಿಕ್ರಾಂತ್ ಆನೆ ದೊಡ್ಡಾನೆ ಕ್ಯಾಪ್ಚರ್ ಮಾಡೋಕ್ಕೆ ಬೇಕಾದಂತ ಅರವಳಿಕೆ ಮದ್ದು ಬೇಸ್ಡ್ ಆನ್ ಬಾಡಿ ವೇಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಒಂದು ಡೋಸ್ ಹಾಕೊಂಡಿರ್ತೀವಿ. ಸೊ ನಾನು ಅರ್ಜುನ ಆನೆ ಮೇಲೆ ಹತ್ತುತ್ತೀನಿ, ನನ್ ಮುಂದೆ ವಿನು ಮಾವುತ ಇರ್ತಾನೆ, ಅವ್ರಿಂದ ನಾನಿರ್ತೀನಿ, ನನ್ನಿಂದಗಡೆ ಕರ್ನಾಟಕ ಭೀಮಾದು ಮಾವುತ ಗುಂಡ ಇರ್ತಾನೆ, ಅವ್ರಿಂದಗಡೆ ಅನಿಲ ಅಂತ ಇರ್ತಾನೆ, ಮತ್ತೆ ಪ್ರಶಾಂತ್ ಆನೆಯಲ್ಲಿ ರಂಜನ್ ಮತ್ತೆ ಆ ಮಾವುತ ಮತ್ತೆ ಹಿಂದೆಗಡೆ ಕವಾಡಿ ಇರ್ತಾರೆ. ಬೇರೆ ಬೇರೆ ಆನೆಗಳಲ್ಲಿ ಹಗ್ಗ ನೀರು ಕ್ಯಾನು ನಮ್ಗೆ ಏನ್ ಬೇಕು ಆನೆ ಬಿದ್ದ ಕಟ್ಟೋದಕ್ಕೆ ಅಷ್ಟು ಐಟಮ್ಗಳು ಆನೆ ಮೇಲೆ ಇರುತ್ತೆ. ಸೊ ನಾವು ಕಾಡು ಒಳಗಡೆ ಎಂಟ್ರಿ ಆಗ್ತೀವಿ, ಎಂಟ್ರಿ ಆದಾಗ ನಮ್ಗೆ ಫಸ್ಟ್ ಒಂದು ಗುಂಪು ಕಾಣುತ್ತೆ ಆನೆದು, ಅದರಲ್ಲಿ 6-7 ಆನೆ ಇರುತ್ತೆ, ಬಟ್ ಅದ್ರಲ್ಲಿ ಫೀಮೇಲ್ ಮರಿ ಆತರ ಇರುತ್ತೆ, ಇನ್ನೊಂದು ಸಣ್ಣ ಟಸ್ಕರ್ ಇರುತ್ತೆ, ಬಟ್ ಅದು ನಮ್ಗೆ ಏನು ಐಡೆಂಟಿಫೈ ಕೊಟ್ಟಿರ್ತಾರೆ ಟಾರ್ಗೆಟ್ ಎಲಿಫೆಂಟ್ ಅದಿರಲ್ಲ. ಸೊ ಸ್ವಲ್ಪ ದೂರ ಮುಂದೆ ಹೋಗ್ತೀವಿ, ಒಂದು 300-400 ಮೀಟರ್ ಹೋಗಿರ್ತೀವಿ, ಅಲ್ಲೊಂದು ಆನೆ ಕಾಣುತ್ತೆ. ಸೊ ಆನೆ ಹೆಂಗೆ ಅಂತಂದ್ರೆ ಒಂದು ಗುತ್ತಿ, ಸೇಮ್ ಈ ಫಾರೆಸ್ಟ್ ನೋಡಿದ್ರೆ ಗುತ್ತಿಲಿ ನಿಂತಿರುತ್ತೆ, ಓನ್ಲಿ ಬ್ಯಾಕ್ ಸೈಡ್ ಅಷ್ಟೇ ಕಾಣ್ತಿರುತ್ತೆ ನಮ್ಗೆ. ಸೊ ಅದು ನಮ್ಗೇನು ಫಸ್ಟ್ ಬಿಫೋರ್ ಡಾಟ್ ಮಾಡಕ್ ಮುಂಚೆ ನಮ್ದು ಹೆಸರು ಡಾಕ್ಟರ್ ಆಗಿ ನಮ್ ಕರ್ತೇವೆ ಏನಿರುತ್ತಂದ್ರೆ ಫಸ್ಟ್ ಕನ್ಫರ್ಮ್ ಮಾಡ್ಕೋಬೇಕಿತ್ತು, ಇವ್ರು ಕೊಟ್ಟಿರೋ ಟಾರ್ಗೆಟ್ ಎಲಿಫೆಂಟ್ ಇದೇನಾ ಅಥವಾ ಫೀಮೇಲಾ ಅಥವಾ ಮರೀನಾ ಹೆಣ್ಣ ಆನೆನಾ ಗಂಡ ಆನೆನಾ ಅನ್ನೋದು. ಸೊ ನಮ್ಗೆ ಮಕ್ಕ ಏನು ಕಾಣ್ತಿರೋ ಒಂದು ಬ್ಯಾಕ್ ಸೈಡ್ ಪೋರ್ಷನ್ ಅಷ್ಟೇ ಕಾಣ್ತಿರುತ್ತೆ. ಅದಾದ್ಮೇಲೆ ನಾವೇನ್ ಮಾಡ್ತೀವಿ, ಆ ಆನೆನ ಇರ್ಬಹುದು ಅಂತೇಳಿ ಎಲ್ಲರೂ ಕವರ್ ಮಾಡ್ತೀವಿ, ಸುತ್ತ ಹಾಕ್ತೀವಿ. ಪ್ರಶಾಂತ್ ಆನೆ, ಸುಗ್ರೀವ, ಧನಂಜಯ, ಅಶ್ವತ್ಥಾಮ ಎಲ್ಲ ಆನೆಗಳು ಸೇರಿ ಕರ್ನಾಟಕ ಭೀಮ ಎಲ್ಲ ಕವರ್ ಮಾಡ್ತೀವಿ. ಕವರ್ ಮಾಡಿದ್ಮೇಲೆ ಆ ಆನೆ ನಮ್ಗೆ ನನ್ ಕಡೆಗೆ ಬರಕ್ ಸ್ಟಾರ್ಟ್ ಮಾಡುತ್ತೆ. ಸೊ ನಾನು ಅವಾಗ ರಂಜನ್ಗೆ ಅದಕ್ಕೆ ಮುಂಚೆ ನನ್ಗೆ ಅನಿಸ್ತಿರುತ್ತೆ, ನೋಡಿದ ತಕ್ಷಣ ನಮ್ಗೆ ಆನೆ ಕುಳ್ಳಕ್ಕಿರುತ್ತೆ, ಅಂದ್ರೆ ನಮ್ಮ ಅರ್ಜುನಿಗಿಂತ ಅಂತ ದೊಡ್ಡ ಆನೆ ಅಲ್ಲ ಇದು, ಕುಳ್ಳಾನೇನೇ ಇತ್ತು, ಮತ್ತೆ ಇದು ಪೊದೆಯಲ್ಲಿ ಕಾಣ್ತಿರ್ಲಿಲ್ಲ ಮುಖ ನಮ್ಗೆ. ಸೊ ಅದ್ ಬರಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ರಂಜನ್ಗೆ ಹೇಳ್ತೀನಿ, ರಂಜನ್ ಇದು ನನ್ನ ಕಡೆಗೆ ಬರ್ತೀವಿ, ನಾನೇ ಹೊಡಿತೀನಿ, ನೀನ್ ವೆಯ್ಟ್ ಮಾಡು, ಯಾಕಂದ್ರೆ ಅವ್ರಿಗೆ ಕಡಿಮೆ ಡೋಸ್ ಕೊಟ್ಟಿರ್ತೀವಿ ನಾವು. ಸೊ ನಾವು ಆನೆಗೆ ತಕ್ಕನಾಗೆ ಅರವಳಿಕೆ ಮುದ್ದು ನೀಡ್ಬೇಕಿರುತ್ತೆ, ದೊಡ್ಡಾನೆಗೆ ಸಣ್ಣ ಅನ್ನೋದು ದೊಡ್ಡ ಇದಕ್ಕೆ ಉಲ್ಟಾ ಹೊಡಿಯಕ್ಕಾಗಲ್ಲ. ಸೊ ಇದು ಬರ್ತಿದಂಗೆ ನಾನೇನ್ ಮಾಡ್ತೀವಿ, ನಮ್ಗೆ ಇಲ್ಲಿ ಮೇನ್ ಪಾಯಿಂಟ್ ಏನಂತಂದ್ರೆ ಒಂದು ಡಾಟ್ ಮಾಡ್ಬೇಕು ಅನ್ನೋದು ಒಂದು ಕಲೆ. ಡಾಟಿಂಗ್ ಹೆಂಗೆ ಅಂತಂದ್ರೆ ಈಗ ಆನೆಗೆ ನಾವು ಒಂದು ಪರ್ಟಿಕ್ಯುಲರ್ ರೀಸನ್ಗೆ ಮಾತ್ರ ಡಾಟ್ ಮಾಡ್ಬೇಕಿರುತ್ತೆ, ಓನ್ಲಿ ಶೋಲ್ಡರ್ಗೆ ನೆಕ್ಕು ಟೈ ಅಥವಾ ತೊಡೆ ಹತ್ರ ಹೊಡಿಬೇಕಿರುತ್ತೆ. ಇಲ್ಲೇನಾಗುತ್ತೆ, ಆನೆ ನಮ್ಗೆ ಗುತ್ತಿ ಇರೋದ್ರಿಂದ ಮತ್ತೆ ಒಂದು ಸಣ್ಣ ಕಡ್ಡಿ ಅಡ್ಡ ಬಂದ್ರು ಆನೆ ಕನ್ಫರ್ಮ್ ಆದ್ಮೇಲೆ ಡಾಟ್ ಮಾಡಿದ ಕಡ್ಡಿಗೆ ಏನಾದ್ರು ಬಿತ್ತು ಅಂದ್ರೆ ಡ್ರಗ್ ರಿಲೀಸ್ ಆಗಿ ವೇಸ್ಟ್ ಆಗುತ್ತೆ. ಸೊ ನಮ್ಗೆ ಆನೆ ಕೂಡ ನೀಟಾಗಿ ಕಾಣ್ಬೇಕು ಹೊಡಿಯೋದಕ್ಕೆ. ನಾನೇ ಬರ್ತಿದಾಗ ನಾನೇನ್ ಮಾಡ್ತೀನಿ, ಪ್ರೆಷರ್ ಸೆಟ್ ಮಾಡಿರ್ತೀನಿ ನಮ್ ಗನ್ಗೆ, ಬೇಸ್ಡ್ ಆನ್ ಪ್ರೆಷರ್ ಮೇಲೆ ಅದು ಇಂಜೆಕ್ಟ್ ಆಗುತ್ತೆ ಡ್ರಗ್ ಬಿದ್ದ್ಮೇಲೆ. ಸೊ ಇದನ್ನ ನಾವು ಪ್ರೆಷರ್ ಸೆಟ್ ಮಾಡಿ ಸೇಫ್ಟಿ ಬಟನ್ ಕೂಡ ಆನ್ ಮಾಡಿರ್ತೀನಿ ನಾನು ನನ್ನ ಕಡೆಗೆ ಬರ್ತಿದಂಗೆ. ಆನೆ ಹತ್ರ ಬರ್ತಿದಂಗೆ ಏನಾಗುತ್ತೆ, ಅದು ಮುಖ ಎತ್ಕೊಂಡು ಬರ್ತಿರುತ್ತೆ. ಸೊ ಮುಖ, ಹೊಟ್ಟೆ ಅಥವಾ ಚೆಸ್ಟ್ ಕ್ಯಾವಿಟಿ, ಟ್ರಂಕ್ ರೀಜನ್ಗೆ ಆನೆಗೆ ಏನಾದ್ರು ಹೊಡೆದ್ರೆ ಆನೆ ಜೀವಕ್ಕೆ ತೊಂದರೆ. ಸೊ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಡೈರೆಕ್ಟ್ 4-8 ಹೊಡೆಯಕ್ಕಾಗಲ್ಲ ಮುಖಕ್ಕೆ. ಸೊ ಆನೆ ಬರ್ತಿದಂಗೆ ಏನಾಗುತ್ತೆ, ಆದ್ರೂ ಕೂಡ ನಾನು ರೆಡಿ ಇರ್ತೀನಿ, ಯಾಕಂದ್ರೆ ಸ್ವಲ್ಪ ಶೋಲ್ಡರ್ ಸಿಕ್ಕಿದ್ರು ಡಾಟ್ ಮಾಡೋಕ್ಕೆ ಪ್ರಿಪೇರ್ ಆಗಿರ್ತೀನಿ. ಆದ್ರೆ ಏಕಾಏಕಿ ಏನ್ ಮಾಡುತ್ತೆ, ಇದು ಬಂದು ನಮ್ಮ ಮೇಲೆ ರಬ್ ಅಂತ ಬಿದ್ದ್ಬಿಡುತ್ತೆ. ಬಿದ್ದ ತಕ್ಷಣ ಅರ್ಜುನಿನ ಮೇಲೆ ನಾವು ಇದ್ದವರೆಲ್ಲ ಸೈಡಿಗೆ ಬಿದ್ದೋಗ್ತೀವಿ, ಬಿದ್ದೋಗ್ತೀವಿ ನೆಲಕ್ ಬೀಳಲ್ಲ, ಎಡಗೈಲಿ ಹಗ್ಗ ಇಟ್ಕೊಂಡಿರ್ತೀನಿ, ಬಲಗೈಲಿ ಗನ್ ಇರುತ್ತೆ, ಸೇಫ್ಟಿ ಬಟನ್ ಆನ್ ಆಗಿರುತ್ತೆ, ಓನ್ಲಿ ಫೈರ್ ಮಾಡ್ಬೇಕಷ್ಟೇ ಇರುತ್ತೆ ನಾನು. ಸೊ ಆ ಬಟನ್ ಆ ಕೈಲೇ ಇರುತ್ತೆ, ಆನೆ ಬಂದು ದೊಡ್ಡ ತಕ್ಷಣ ನಾವೆಲ್ಲರೂ ವಿನು ನಾನು ಗುಂಡ ಎಲ್ಲ ಬಲಗಡೆ ಉಳ್ಕೊಳ್ತೀವಿ. ಉಳ್ಕೊಂಡ ತಕ್ಷಣ ಏನಾಗುತ್ತೆ, ಇದು ಆನೆ ಆ ಜಗಳದಲ್ಲಿ ಏನಾಗುತ್ತೆ, ಇದು ನನ್ಗೆ ಆಟೋಮೆಟಿಕ್ ಪ್ರೆಸ್ ಆಗಿರುತ್ತೆ. ಇದು ಪ್ರೆಸ್ ಆದ ತಕ್ಷಣ ಏರಲ್ಲಿ ಹೋಗಿ ಮತ್ತೆ ಲ್ಯಾಂಡ್ ಆಗ್ಬೇಕಾದ್ರೆ ಬಲಗಡೆ ಪ್ರಶಾಂತ ಆನೆಗೆ ಬಿದ್ದಿರುತ್ತೆ, ಅದು ನನ್ಗೆ ಮಾಹಿತಿ ಗೊತ್ತಿರಲ್ಲ. ಸೊ ಇದು ನಮ್ದು 5 ನಿಮಿಷ ಜಗಳ ನಡೆಯುತ್ತೆ, ನಾನು ಅರ್ಜುನನ್ ಮೇಲೆ ನಿಂತೀನಿ, ಗಲಾಟೆ ಎಲ್ಲ ಆಗುತ್ತೆ, ಏರ್ ಫೈರ್ ಎಲ್ಲ ಮಾಡ್ತಾರೆ, ಆನೆ ಓಡುತ್ತೆ. ಅಲ್ಲಿಂದ ಓಡಾದ್ಮೇಲೆ ಏನಾಗುತ್ತೆ, ಮತ್ತೆ ಆನೆನ ವಾಪಸ್ ತಗೊಳ್ತೀವಿ ನಾವು ಅರ್ಜುನನ್ನ. ಅರ್ಜುನನ್ ತಗೊಂಡು ನಂದು ಸೊಂಟದ ಬೆಲ್ಟ್ ಅಂತ ಇರುತ್ತೆ, ಅದ್ರಲ್ಲಿ ಎಲ್ಲ ಡ್ರಗ್ಸ್ ಎಲ್ಲ ಇರುತ್ತೆ, ರಿವರ್ಸಲ್, ಎಮರ್ಜೆನ್ಸಿ ಮೆಡಿಕೇಶನ್ಸ್ ಎಲ್ಲ. ಸೊ ಸೆಕೆಂಡ್ ಡಾಟ್ ನ ಲೋಡ್ ಮಾಡ್ತಿರ್ತೀನಿ ನಾನು. ಸೆಕೆಂಡ್ ಡಾಟ್ ಲೋಡ್ ಮಾಡ್ಬೇಕಾದ್ರೆ ಏನಾಗುತ್ತೆ, ರಂಜನ್ ನನ್ಗೆ ಫೋನ್ ಮಾಡ್ತಾರೆ, ಒಂದ್ಸಲ ಮಾಡ್ತಾರೆ ಎತ್ತಲ್ಲ, ಇನ್ನೊಂದ್ಸಲ ಮತ್ತೆ ಮಾಡಿದಾಗ ಸರ್ ಇಲ್ಲಿ ಕಾಲ್ಗೆ ಸಿರಿಂಜ್ ಬಂದು ಬಿದ್ದೈತೆ, ಬೇಗ ಬನ್ನಿ ಸರ್ ಅಂತ ಹೇಳ್ತಾನೆ. ಅವಾಗ ನಾನೇನ್ ಮಾಡ್ತೀನಿ, ಅರ್ಜುನಿನ ಮೇಲೆ ಕೂತಿದ್ರು ಇಮಿಡಿಯೇಟ್ ಆಗಿ ಕೆಳಗಡೆ ಇಳಿದು ಓಡೋಗಿ ಪ್ರಶಾಂತ ಆನೆ ನೋಡ್ತೀನಿ, ಅದು ಪ್ರಶಾಂತ ಆನೆ ತೂಗಿಡಿಸ್ತಾ ಇರುತ್ತೆ, ಅಂದ್ರೆ ಸ್ವಲ್ಪ ಓಲಾಡ್ತಿರ್ತದೆ, ಅಂದ್ರೆ ಬಿದ್ದಿರಲ್ಲ ನೆಲಕ್ಕೆ. ಸೊ ಅವಾಗ ಡ್ರಾಟ್ ಆಗಿರೋದು ಕೇಳ್ತೀನಿ ಕನ್ಫರ್ಮೇಶನ್ಗೆ. ಸೊ ಹೌದು ಅಂತ ಹೇಳಿದ್ಮೇಲೆ ನಾವೇನ್ ಮಾಡ್ತೀವಿ, ಅದನ್ನ ಅರವಳಿಕೆ ಏನ್ ಕೊಟ್ಟಿರ್ತೀವಿ ಅದನ್ನ ರಿವರ್ಸ್ ಮಾಡೋ ಔಷಧಿ ನಮ್ಮ ಹತ್ರ ಇರುತ್ತೆ, ಇಮಿಡಿಯೇಟ್ ಆಗಿ ರಿವರ್ಸ್ ಮಾಡ್ತೀವಿ, ಪ್ರಶಾಂತ ಆನೆ ವಿತಿನ್ 2 ಮಿನಿಟ್ಸ್ ಅಲ್ಲಿ ಸರಿ ಹೋಗುತ್ತೆ, ಸೈಡ್ಗೆ ಕಳಿಸ್ಬಿಟ್ಟು ಮತ್ತೆ ಅರ್ಜುನನ ಹತ್ರ ಓಡ್ ಬರ್ತೀನಿ ನಾನು. ಅರ್ಜುನನ ಹತ್ರ ಓಡ್ ಬಂದಾಗ ಏನಾಗುತ್ತೆ, ನಾನು ಬರೋ ಅಷ್ಟರಲ್ಲಿ ನನ್ನ ಜೊತೆ ವಿನೂನು ಕೂಡ ಬಂದ್ಬಿಟ್ಟಿರ್ತಾನೆ, ಯಾಕಂದ್ರೆ ನಾವು ಕಾಡಾನೆ ಜಗಳ ಆಡ್ತಿರ್ಬೇಕಾದ್ರೆ ಸ್ವಲ್ಪ ವಿನೂಗೂ ಸ್ವಲ್ಪ ಭಯ ಆಯ್ತು, ಯಾಕಂದ್ರೆ ಸೊಂಡ್ಲೆಲ್ಲ ನಮ್ಮ ತಲೆ ಮೇಲೆಲ್ಲ ಹಾಕ್ಬಿಟ್ಟಿರೋದು ಕಾಡಾನೆ.
ಸೊ ಹಿಂದೆ ತಗೊಂಡ ಗಾಬರಿ ಇಲ್ಲ ಇದ್ದ ಸ್ವಲ್ಪ ಅವನು. ಸೊ ಅವ್ನು ಇಳಿದು ನನ್ನ ಜೊತೆನೆ ಬಂದ, ಪ್ರಶಾಂತ ನೇತ್ರ ಬಂದ, ಬಟ್ ನಾನು ಅಬ್ಸರ್ವ್ ಮಾಡಿಲ್ಲ ವಿನೂನ ಜೊತೆಲಿದ್ದ. ಆದ್ರೆ ಇನ್ನೊಂದ್ಸಲ ನಾನು ಹೋದಾಗ ಆನೆ ಮೇಲೆ ವಿನು ಇರ್ಲಿಲ್ಲ. ನೆಕ್ಸ್ಟ್ ಏನ್ ಮಾಡ್ತೀವಿ, ಮತ್ತೆ ಎರಡು ಜೋರ್ ಜಗಳ ಆಡನಾಗುತ್ತೆ. ನಾನು ಬರೋ ಅಷ್ಟರಲ್ಲಿ ನನ್ನ ಜೊತೆ ವಿನೂನು ಕೂಡ ಬಂದ್ಬಿಟ್ಟಿರ್ತಾನೆ. ಯಾಕಂದ್ರೆ ನಾವು ಕಾಡಾನೆ ಜಗಳ ಆಡ್ತಿರ್ಬೇಕಾದ್ರೆ ಸ್ವಲ್ಪ ವಿನೂಗು ಸ್ವಲ್ಪ ಭಯ ಆಯ್ತು, ಯಾಕಂದ್ರೆ ಸೊಂಡ್ಲೆಲ್ಲ ನಮ್ಮ ತಲೆ ಮೇಲೆಲ್ಲ ಹಾಕ್ಬಿಟ್ಟಿದ್ದು ಕಾಡಾನೆ. ಸೊ ಹಿಂದೆ ತಗೊಂಡಾಗ ಗಾಬರಿ ಇಲ್ಲ ಇದ್ದ ಸ್ವಲ್ಪ ಅವನು. ಸೊ ಅವ್ನು ಇಳಿದು ನನ್ನ ಜೊತೆನೆ ಬಂದ, ಪ್ರಶಾಂತ ನೇತ್ರ ಬಂದ, ಬಟ್ ನಾನು ಅಬ್ಸರ್ವ್ ಮಾಡಿಲ್ಲ ವಿನೂನ ಜೊತೆಲಿದ್ದ. ಆದ್ರೆ ಇನ್ನೊಂದ್ಸಲ ನಾನು ಹೋದಾಗ ಆನೆ ಮೇಲೆ ವಿನು ಇರ್ಲಿಲ್ಲ. ನೆಕ್ಸ್ಟ್ ಏನ್ ಮಾಡ್ತೀವಿ, ಮತ್ತೆ ಎರಡು ಜೋರ್ ಜಗಳ ಆಡಿದಾಗ ಮಾವುತರುಗಳು ನೆಗ್ಬಿಡ್ತೀವಿ, ಆಗಲ್ಲ ಅವ್ರ ಕೈಲಿ ಇದ್ ಮಾಡಕ್ಕೆ. ಎರಡು ಜೋರ್ ನಡೀತಿರ್ತೇವೆ, ನಾವು ಕೂಡ ಓಡ್ ಬಂದ್ಬಿಡ್ತೀವಿ ಅಲ್ಲಿಂದ. ಎಲ್ಲ ಗನ್ನಲ್ಲೆಲ್ಲ ಫೈರ್ ಮಾಡ್ತಿರ್ತೀವಿ, ಏರ್ ಫೈರ್ ಮಾಡ್ತಿರ್ತೀವಿ. ಸೊ ಏನ್ ಮಾಡಿದ್ರು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅವಾಗ ಆ ಹುಡುಗರು ಏನ್ ಹೇಳ್ತಾರೆ, ಸರ್ ಡಾಟ್ ಮಾಡಿ ಡಾಟ್ ಮಾಡಿ ಡಾಟ್ ಮಾಡಿ ಅಂತ ನನ್ಗೆ ಹೇಳ್ತಾರೆ. ಸೊ ಅವಾಗ ನಾನು ಏನ್ ಮಾಡ್ತೀನಿ, ಮತ್ತೆ ಸೆಕೆಂಡ್ ಡೋಸ್ನ ಲೋಡ್ ಮಾಡ್ತೀವಿ. ಅದ್ರಲ್ಲಿ ಎರಡು ತರ ಔಷಧಿ ಇರುತ್ತೆ ನಮ್ದು, ಒಂದು ಕಂಪ್ಲೀಟ್ ಆಗಿ ಬಿಳೋ ಔಷಧಿ ಇರುತ್ತೆ, ಇನ್ನೊಂದು ಸ್ಟ್ಯಾಂಡಿಂಗ್ ಸಡೇಷನ್ ಇರುತ್ತೆ. ಸೊ ನಾನು ಸ್ಟ್ಯಾಂಡಿಂಗ್ ಸಡೇಷನ್ ಚೂಸ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಬಿಳೋ ಔಷಧಿ ಕೊಟ್ಟರೆ ನಮ್ಗೆ 10-15 ನಿಮಿಷದಲ್ಲಿ ಬಿದ್ದೋಗುತ್ತಾನೆ, ಅಥವಾ ಒಂದೊಂದು ಬೇಸ್ಡ್ ಆನ್ ಬಾಡಿ ಕಂಡೀಷನ್ ಅದ್ರ ಮೆಟಬಾಲಿಸಮ್ ಮೇಲೆ ವಿತಿನ್ 10 ಮಿನಿಟ್ಸ್ ಮೇಲೂ ಬಿಡ್ಬೋದು, ಅಥವಾ 20 ಮಿನಿಟ್ಸ್ ಆಗ್ಬೋದು, 30 ಮಿನಿಟ್ಸ್ ಆಗ್ಬೋದು. ಸೊ ಇದು ಬಿದ್ದ್ಮೇಲೆ ಎಲ್ಲಿ ನಮ್ಮ ಅರ್ಜುನ ಇವನನ್ನು ಚುಚ್ಚಿ ಸಾಯಿಸ್ಬಿಡ್ತಾನೆ ಕಾಡಾನೇನ. ಸೊ ಅದು ಸತ್ರು ಕೊನೆಗೆ ಡಾಕ್ಟರ್ ಮೇಲೆ ಆರೋಪ, ಅಥವಾ ಎಸ್ ನಾ ಡಾಕ್ಟರ್ ಆಗಿ ಎರಡೂ ಸೇಫ್ಟಿಯಾಗಿ ತೊಗೊಂಡೋಗೋದು ಜವಾಬ್ದಾರಿ ಇರುತ್ತೆ. ಸೊ ನಾನು ಅವಾಗ ಏನ್ ಮಾಡ್ತೀನಿ, ಸ್ಟ್ಯಾಂಡಿಂಗ್ ಸಡೇಷನ್ ಕೊಡ್ತೀನಿ. ಅಂದ್ರೆ ಆನೆ ಮಂಪ್ರ ಆಗ್ಲಿ ಇದು, ಸೊ ನಮ್ಮ ಅರ್ಜುನ ಸ್ವಲ್ಪ ಅದು ಹೊಡೆದು ಇದು ಓಡೋಗುತ್ತೆ ಭಯ ಆದ್ಮೇಲೆ ಅಂತ ಹೇಳ್ಕೊಡ್ತೀವಿ. ಆದ್ರೂ ಕೂಡ 10 ನಿಮಿಷ ಆದ್ರೂ ಅದು ಏನೂ ಮಾಡೋಕ್ಕಾಗಲ್ಲ, ಅದಕ್ಕೆ ಬಡಿತಾನೆ ಇರುತ್ತೆ. ಅರ್ಜುನ ತಳ್ಕೊಂಡೆ ಹೋಗ್ತಿರುತ್ತೆ. ಕೊನೆಗೆ ನಾವೆಲ್ಲ ಹಿಂದೆ ಎಲ್ಲ ಚಿತ್ರಪದ್ರ ಆಗಿರ್ತೀವಿ. ಸೊ ಕೊನೆಗೆ ಆನೆ ಒಂದ್ ಕಡೆ ಬಿದೋಯ್ತು ಬನ್ನಿ ಸರ್ ಅಂತ ಕೂಗ್ತಾರೆ ನಾನು, ಮತ್ತೆ ನಾವು ಅಲ್ಲೇ ಹಿಂದೆ ಇರ್ತೀನಿ. ನಾನು ಓಡೋಗ್ತೀನಿ, ಓಡೋದಾಗ ಕಾಡಾನೆ ಅಲ್ಲೇ ನಿಂತ್ಬಿಟ್ಟಿರುತ್ತೆ, ಮತ್ತೆ ಭಯ ಆಗ್ಬಿಡುತ್ತೆ ನಮ್ಗೆ. ಸೊ ಎಲ್ಲರೂ ದೂರ ಬನ್ನಿ ದೂರ ಬನ್ನಿ ಅಂದ್ರೆ ಏರ್ ಫೇರ್ ಎಲ್ಲ ಮಾಡಿದಾಗ ಮತ್ತೆ ಕಾಡಾನೆ ಸ್ವಲ್ಪ ದೂರ ಹೋಗುತ್ತೆ. ಹೋದ್ಮೇಲೆ ಏನಾಗುತ್ತೆ, ಅಲ್ಲಿ ಅರ್ಜುನ ಹೋಗಿ ನೋಡ್ತೀನಿ ನಾನು, ಅರ್ಜುನ ಹೋಗ್ಬಿಟ್ಟಿರ್ತಾರೆ ಅವಾಗ. ಸೊ ಅದಾದ್ಮೇಲೆ ನಾವೆಲ್ಲರೂ ತುಂಬಾ ಇದಾಗ್ಬಿಡುತ್ತೆ, ಎಲ್ಲ ಅಳ್ತಾ ನಿಂತ್ಕೊಂಡಿರ್ತೀವೆಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.